ಸುವರ್ಣ ಮಿಲನ 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 ಪ್ರಾರ್ಥನಾ ಗಗನ್ ಅಂಕಲ್ ಫೋನ್ ಮಾಡಿದ್ದೆ. ಅವ್ರು ಹರ್ಷ ಮತ್ತೆ ಐಶ್ವರ್ಯ ಬೆಂಗಳೂರಿಗೆ ಹೊರಟಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ಅವ್ರು ನಮ್ಮನೆಗೆ ಬರ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ, ಎಲ್ಲಿಗೆ ಹೋದ್ರು ಅಂತಾನೇ ಗೊತ್ತಾಗ್ತಿಲ್ಲ. ಅವ್ರು ಬೇರೆ ಕಡೆ ಹೋಗ್ತೀನಿ ಅಂತ ಏನಾದ್ರೂ ಹೇಳಿದ್ರಂತ ಅದನ್ನ ಕೇಳಬೇಕಿತ್ತು. ಇಲ್ಲ, ಅವ್ರು ನಮ್ಮನೆ ಬಿಟ್ರೆ ಬೇರೆ ಎಲ್ಲಿಗೂ ಹೋಗಲ್ಲ ಅಂತ ಹೇಳಿದ್ರು. ಹೌದಾ? ಮತ್ ಯಾಕೆ ಹರ್ಷ ಐಶ್ವರ್ಯ ನಮ್ಮ ಮನೆಗೆ ಬರಕ್ ಹೀಗೆ ಮಾಡ್ತಿದ್ದಾರೆ? ಏನ್ ಗೊತ್ತಾಗ್ತಿಲ್ಲ. ಅವರು ಬೆಂಗಳೂರಿಗೆ ಬರ್ಬೇಕಾದ್ರೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು, ಜೊತೆಗೆ ಆರೋಗ್ಯವಾಗಿದ್ದೀನಿ ಅಂತಾನು ಹೇಳಿದ್ರು. ಆದ್ರೆ ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ, ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ರೀ. ನಾನು ಅವತ್ತು ಆಸ್ಪತ್ರೆಯಲ್ಲಿ ಐಶ್ವರ್ಯನ ಬೈದು ಮತ್ತೆ ಅವಳ ಮನೆಗೆ ಹೋಗಿ ಕೋಪದಲ್ಲಿ ಮಾತಾಡದ್ನಲ್ಲ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಮ್ಮಿಂದ ದೂರ ಇರಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅನ್ಸುತ್ತೆ. ನಾನು ಅವಳ ಹತ್ರ ಕ್ಷಮೆ ಕೇಳಿದ್ರು ನನ್ನ ಕ್ಷಮಿಸಿಲ್ಲ ಅನ್ಸುತ್ತೆ. ಪ್ರಾರ್ಥನಾ, ನೀನ್ ಯಾಕೆ ಇಷ್ಟೊಂದು ನೊಂದ್ಕೊಂತಿದ್ಯಾ ನೋಡು, ನಿನ್ ಮನ್ಸೇನು ಅನ್ನೋದು ಹರ್ಷ ಐಶ್ವರ್ಯ ಇಬ್ರಿಗೂ ಗೊತ್ತಿದೆ. ನೀನ್ ಹೀಗೆಲ್ಲ ಯೋಚನೆ ಮಾಡಿ ನಿನ್ ಆರೋಗ್ಯ ಹಾಳು ಮಾಡ್ಕೋಬೇಡ. ನಮ್ಮಿಂದ ದೂರ ಇರಕ್ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಈ ಕಾರಣ ಬಿಟ್ಟು ಬೇರೆ ಯಾವ ಕಾರಣ ಇದೆ ಹೇಳಿ? ಮತ್ತೆ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ? ನೆಗೆಟಿವ್ ಯೋಚನೆಗಳು ಮನುಷ್ಯನ ಮನಸ್ಸು ನಿಮ್ದು ಎರಡನ್ನೂ ಹಾಳು ಮಾಡತ್ತೆ. ಮೊದಲು ಅದನ್ನ ಮನಸ್ಸಿನ ತೆಗ್ದಾಕು. ಅವತ್ತು ಫೋನಲ್ಲಿ ಸುಳ್ಳು ಹೇಳಿದ್ರು, ಇಲ್ಲಿಗೆ ಬಂದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಇನ್ನೂ ಫೋನ್ ಮಾಡಿಲ್ಲ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡದೆ ಇನ್ನೇನ್ ಮಾಡಕ್ ಸಾಧ್ಯ ಹೇಳಿ? ನೀನು ಅವ್ರ ಹತ್ರ ಸಾರಿ ಕೇಳಿದೆ ತಾನೆ, ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತಿಯಾ? ಸಾರಿ ಕೇಳಿದ್ಮೇಲೂ ಮತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ನೋಡು ಪ್ರಾರ್ಥನಾ, ಇಷ್ಟೆಲ್ಲ ಆದ್ಮೇಲೆ ಅವ್ರು ನಮ್ಮ ಮನೆಗೆ ಬಂದು ಊಟ ಮಾಡಿದ್ರು, ನಮ್ಮನ್ನ ಅವ್ರ ಮನೆಗೆ ಊಟ ಕರೆದ್ರು, ನಾವು ಬೆಂಗಳೂರಿಗೆ ಬಂದ್ಮೇಲೆ ಫೋನಲ್ಲಿ ಮಾತಾಡಿದೀವಿ, ಇನ್ನೂ ಯಾಕೆ ಹಳದಿನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಅಂದ್ರೆ ಐಶ್ವರ್ಯ ನನ್ನ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳ್ತಿದ್ದೀರಾ? ಖಂಡಿತ ಇಲ್ಲ. ಮೊದಲು ನೀ ಇದನ್ನ ನಿನ್ ಮನಸ್ಸಿಂದ ತೆಗ್ದು ಹಾಕು, ಇಲ್ಲಾಂದ್ರೆ ಮತ್ತೊಂದು ಸಮಸ್ಯೆ ಸೃಷ್ಟಿ ಆಗತ್ತೆ. ಇವಾಗ ಏನ್ ಮಾಡೋಣ ಅಂತೀರಾ? ನನಗೂ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಅವ್ರ ಮನಸ್ಸಲ್ಲಿ ನಮ್ ಬಗ್ಗೆ ಏನು ನೆಗೆಟಿವ್ ಆಗಿ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ರೀ, ಹರ್ಷನ್ಗೊಂದು ಫೋನ್ ಮಾಡಿ ನೋಡಿ. ಹರ್ಷ ಫೋನ್ ಪಿಕ್ ಮಾಡ್ತಿಲ್ಲ. ನಿನ್ ಫೋನ್ ಇಂದ ಐಶ್ವರ್ಯಂಗ್ ಫೋನ್ ಮಾಡಿ ನೋಡು, ಪಿಕ್ ಮಾಡಿದ್ರು ಮಾಡಬಹುದು. ಐಶ್ವರ್ಯನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಹಳೆ ವಿಷಯನೆಲ್ಲ ಇನ್ನೂ ಅವಳ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ಅಂತ ಆಯ್ತು. ಅವರೆಲ್ಲೋ ಬಿಸಿ ಇರಬಹುದು, ಅಥವಾ ನಮ್ಗೆ ಹೇಳದೆ ಬಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ಸತ್ತೆ. ಇಲ್ಲ ರೀ, ನನ್ಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ. ಪ್ರಾರ್ಥನಾ, ಅವರು ನಮ್ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂಕಲ್ ಹೇಳಿದ್ರು ತಾನೆ. ಅಂದ್ರೆ ಏನರ್ಥ, ಅವ್ರು ಅಲ್ಲೇನೆ ನಮ್ಮ ಮನೆಗೆ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಆಯ್ತಲ್ವಾ? ನೀವ್ ಹೇಳದನ್ ಕೇಳ್ತಿದ್ರೆ ನಿಜ ಅನ್ಸುತ್ತೆ. ಆದ್ರೆ ಅವ್ರ ಗ್ಯಾರಂಟಿ ಬರ್ತಾರ? ಬರ್ತಾರೆ ಅನ್ನೋ ಭರವಸೆ ನನಗಿದೆ. ವೇಟ್ ಮಾಡಿ ನೋಡೋಣ.